गुड मॉर्निंग फ्रेंड्स, वेलकम टू मई चानल। नानू निम तेजस्वी। इवतु शुक्रवार आईत्री, टाइमिंग ईदूवरे आगे नन व्लॉगन स्टार्टीन होरगड़े इनू कत्ल नोड़ी। चली अंतर भाई बिटी मॉर्निंग रुटीन स्टार्ट आगे नोड़ी। बेगेद तण अंग कस हूड़को अंगी चली मनएल कस हूड़क क्लीन पर्शी वर्सको जलकमी इवत डीपी देवर पूजे मोदी इवत अमावस्य ऐति। वंदोंसल नानू आरू इल्लंद्र आरूवरेगे एद्दंद्र डैरेक्ट जळकने माडि अडिगे माडि मक्कळिगे टिफिन कट्टि अवरिगे स्कूलिगे कळिसिबिट्टु आमेले देवर पूजे माड्तीनि रि। वंदोंसल नानू 5 गंटेगे एद्दंद्र फस्टिगे डीप आगि ई रीति क्लीन माडि आमेले देवर पूजे माडि अडिगे माड्तीनि। ಈಗ ಮನೆಯಲ್ಲ ಕ್ಲೀನ್ ಮಾಡೋದು ಮುಗಿತ್ ನೋಡಿ, ಜಳಕನು ಮಾಡಿದಿನಿ। ಜಳಕ ಮಾಡಿದ ತಕ್ಷಣ ಚಾ ಮಾಡಿ ಕುಡಿತಾ ಇದೀವಿ। ಚಾ ಕುಡಿಯಕತ್ತೀಯ? ಬರ್ರಿ ಚಾ ಕುಡಿಯಕ। ಬೆಳಗ್ಗೆ ಬೆಳಗ್ಗೆ ಎನರ್ಜಿ ಡ್ರಿಂಕ್ ಇದೆ। ಹಾ ಹೌದ್ರಿ, ಈ ಚಂದ್ಯಾಗಂತ್ರ ಮೊದಲು ಚಾ ಬೇಕ್ರಿ। ಚಾ ಕುಡಿಲಿಲ್ಲ ಅಂದ್ರೆ ಇವಳಿಗಂತ್ರ ಮುಂದಿನ ಕೆಲಸನೇ ಆಗೋದಿಲ್ಲ। ಫಸ್ಟ್ ಚಾ ಮಾಡೋಣ, ಫಸ್ಟ್ ಗೆ ಚಾ ಕುಡಿತೀನ್ರಿ। ಜಳಕ ಮಾಡೋಕಿಂತ ಮುಂಚೆ ಇಲ್ರಿ, ಜಳಕ ಮಾಡೋಣ, ಚಾ ಕುಡಿದ ಆಮೇಲೆ। ನನಗಂತ್ರ ಚಾ ಕುಡಿಯೋದು ಇಷ್ಟ ಇಲ್ಲ ಕರೆ, ಬೇಡ ಬೇಡ ಅಂದ್ರು ಹಾಕ್ ಕೊಟ್ಟಾಳ ನನಗೆ ಬೇಡ ಅಂದ್ರು। ತಂದೆಯ ಒಂದು ಸ್ವಲ್ಪ ಕುಡಿಯೋದ್ರಿ। ಈಗ ಚಾ ಕುಡಿದ್ಬಿಟ್ಟು ದೇವರ ಪೂಜೆ ಮಾಡೋದಕ್ಕೆ ದೇವರ ಪಾತ್ರೆ ಎಲ್ಲ ತೆಗೆದು ತೊಳಿತಾ ಇದೀನಿ। ಎಲ್ಲಿ ಹೊಂಟಿ? ಹೂವಾ ತಗೊಂಡ್ ಬರ್ತೇನ್ರಿ। ಆಯ್ತು, ಬೇರೆ ಅವ್ರ ಮನೆ ಮುಂದಿನ ಹೂವಾ ತಗೊಂಡ್ ಬರಕ್ ಹೊಂಟ ನೋಡ್ರಿ। ಹೂವಾ ಮತ್ತ ಮಾವಿನ ಕೈ ಎಲ್ಲಿ ರೀ? ತುಂಬಾ ತುಂಬಾ ನಾ ಕತ್ಲಿರ್ಬೇಕು ಹೊರಗ ಬೆಳಕೈತಲ್ಲ ಸ್ವಲ್ಪ ಮಕ್ಕಳಿಗೆ ಎಬ್ಬಿಸಿ ಬಿಡ್ತೇನೆ। ಮಕ್ಕಳಿಗೆ ಎಬ್ಬಿಸಿ ಬಿಡ್ಲೇನ ಜಳಕಕ್ಕ? ತುಂಬಾ ಬೇರೆ ಮನೆ ಮುಂದೆ ಹೂವ ತಗೊಂಡ್ ಈಗ ಹೂವ ತಗೊಂಡು ಬಂದು ದೇವರ ಜಗಲಿ ಎಲ್ಲ ಡೀಪ್ ಆಗಿ ಒರೆಸ್ಕೊಂಡು ಪೂಜೆ ಮಾಡಾತೀನಿ। ಹೂವ ತರಾಕ ಹೋಗುವಾಗ ನಮ್ಮ ಮನೆಯವರು ಬೇರೆ ಮನೆ ಮುಂದಿಂದ ಹೂವ ತಗೊಂಡು ಬಾ ಅಂತ ಹೇಳಿದರು। ಅದಕ್ಕೆ ಹೂವನೂ ಜಾಸ್ತಿ ಸಿಕ್ಕಿಲ್ಲರಿ, ಸ್ವಲ್ಪ ಸಿಕ್ಕಾವ। ಹೂವ ಇಟ್ಟು ದೇವ್ರ ಪೂಜೆ ಮಾಡಿದ್ರೇ ಒಂಥರ ಸಮಾಧಾನ ಅನ್ನಿಸ್ತೈತಿ, ಮತ್ತು ಚಲೋ ಅನ್ನಿಸ್ತೈತ್ರಿ। ಹೂವ ಇಲ್ಲಂದ್ರೆ ಪೂಜೆ ಮಾಡ್ದಂಗೆ ಅನಿಸೋದೇ ಇಲ್ಲ। ನಾನು ಮಂಗಲ ಕಲಶ ಯಾವ ರೀತಿ ಸ್ಥಾಪನೆ ಮಾಡ್ತೇನೆಂದ್ರೆ, ಕಲಶ ಒಳಗೆ ನೀರು ತುಂಬಿ ಅದರಾಗ 1 ರೂಪಾಯಿ ಕಾಯಿನ, 1 ಅಡಿಕೆ, ಅರಿಶಿನ, ಕುಂಕುಮ, ಅಕ್ಷತ ಕಾಳ ಮತ್ತು ಹೂವು ಹಾಕಿ ಗಂಗೆ ಪೂಜೆ ಮಾಡಿ ಆಮೇಲೆ ಕಳಸಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಮೇಲುಗಡೆ ಮಾವಿನ ತಪ್ಪಲ ಇಡ್ತೀನಿ ರೀ ನಾನು ಯಾವಾಗಲೂ। ಈಗ ಗಿಡಗಳು ಭಾಳ ಹೈಟ್ ಆಗ್ಯಾವ ರೀ, ಕೈಗೆ ಬರಲಾಗ್ಯಾವ, ಅದಕ್ಕೆ ಇವತ್ತು ನಾನು ದಾಸವಾಳ ಹೂವಿನ ತಪ್ಪಲ ತೊಗೊಂಡು ಬಂದು ಇಟ್ಟು ಮೇಲುಗಡೆ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡ್ತೀನಿ ನೋಡಿರಿ। ದೇವರ ಪೂಜೆ ಮಾಡಿ ಈಗ ವಸ್ತಿಲ್ ಪೂಜೆ ಮಾಡಾತೀನ್ರಿ। ತುಳಸಿ ಪೂಜೆ ಮಾಡಬೇಕಂದ್ರೆ ಮೊನ್ನೆ ನಾವು ಊರಿಗೆ ಹೋಗೋಣ, ತುಳಸಿ ಗಿಡ ಎಲ್ಲ ಒಣಗಿ ಹೋಗೈತ್ರಿ, ಅದನ್ನು ತೆಗ್ದೀನಿ। ಈಗ ಬೇರೆ ತುಳಸಿ ಗಿಡ ಹಚ್ಚಬೇಕ್ರಿ ಇಲ್ಲಿ ದೇವರಿಗೆ ನೆವದೆ ತೋರ್ಸಕ್ಕೆ। ಶಾವಂಗಿ ಮಾಡಾತೀನಿ, ಶಾವಂಗಿ ಮಾಡಿ ದೇವ್ರಿಗೆ ನೆವದೆ ತೋರಿಸಿ ಕಾಯಿ ಹೊಡಿತೀನಿ। Thank you.
ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನೀವು ಕೂಡ ಆರಾಮಿದ್ರ ಅಂತ ಅನ್ಕೋತೀನಿ. ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀನಿ ರೀ. 5 ಗಂಟೆಗೆ ಎದ್ದು ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವರ ಪೂಜೆ ಅದೆಲ್ಲ ಮಾಡಿದ್ದೀನಿ ನೋಡ್ರಿ. ಈಗ ಟೈಮಿಂಗ್ ನೋಡ್ರಿ, 8 ಗಂಟೆಗೆ ಐತಿ. ಟೈಮಿಂಗ 7:30 ಐತಿ ನೋಡ್ರಿ. ಇವತ್ತು ಎಳ್ಳಾಮಾಸೆ ಐತಿ. ಆದರೆ ಈ ಕಡೆ ಎಳ್ಳಾಮಾಸೆ ಹಬ್ಬ ಮಾಡೋದಿಲ್ಲರಿ, ನಮ್ಮ ಕಡೆ ಮಾಡ್ತಾರೆ. ಇವತ್ತು ಸಜ್ಜಿ ಉಂಡಿ, ಸಜ್ಜಿ ರೊಟ್ಟಿ, ಹೋಳಿಗೆ ಎಲ್ಲ ಥರದ ಅಡುಗೆ ಮಾಡಿಕೊಂಡು ಹೊಲಕ್ಕೆ ಬುತ್ತಿ ಕಟ್ಕೊಂಡು ಹೋಗಿ ಚರಗ ಹೊಡೆದು ಊಟದ ಮಾಡಿ ಫುಲ್ ಎಂಜಾಯ್ ಮಾಡಿ ಬರ್ತಾರೆ ರೀ. ಈ ಕಡೆ ಹಿಂಗೆ ಮಾಡೋದಿಲ್ಲರಿ. ಸಂಕ್ರಾಂತಿ ಹಬ್ಬಕ್ಕೆ ಸಜ್ಜಿ ರೊಟ್ಟಿ ಮತ್ತು ಪಲ್ಯ ಅದು ಮಾಡಿ ಗುರ್ತಿದ್ದವ್ರ ಮನೆಗೆ ಹಂಚಿ ಹಬ್ಬನ ಮಾಡ್ತಾರೆ. ಅದಕ್ಕೆ ನಾನು ಕೂಡ ಇವತ್ತು ಹೋಳಿಗೆ ಅದು ಏನೂ ಮಾಡಿಲ್ಲರಿ. ಸುಮ್ಮನೆ ನಾರ್ಮಲ್ ಆಗಿ ದೇವ್ರ ಪೂಜೆ ಮಾಡಿ ಶಾವಿಗೆ ಹಾಕಿ ದೇವ್ರಿಗೆ ನೇವೇದ್ಯ ತೋರಿಸಿದ್ದೀನಿ. ಹೋಳಿಗೆ ಅಷ್ಟೇ ಮಾಡಿ ಇದು ಮಾಡ್ತಾರ್ರಿ, ಎಳ್ಳ ಅನ್ಸ್ತಾರ. ಆದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಗಿನ ಮಾಡಿ ದೇವ್ರ ಪೂಜೆ ಮಾಡಿ ಶಾಂತ ಅನಿಸ್ತದ ಮನಸ್ಸು. ಆಮೇಲೆ ಲೇಟ್ ಮಾಡಿ 9 ಗಂಟೆಗೆ ಎದ್ದೆ, 8 ಗಂಟೆಗೆ ಎದ್ದೆ ಅಂದ್ರೆ ತಲೆ ಕ್ಯೂಯಿ ಅಂತಿರ್ತದ. ಅದು ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ದೇವ್ರ ಪೂಜೆ ಗೀಜೆ ಮಾಡಿ ನಾಷ್ಟ ಇಷ್ಟ ಮಾಡಿ ಕಡೆಯಕ್ ಅಂದ್ರೆ ಮುಗಿತ್ ನೋಡಿ. ವಾತಾವರಣ ವಾತಾವರಣ ದಿವ್ಸನು ಚಂದ, ಕೆಲ್ಸಾನು ಬೇಗ ಬೇಗ ಆಗ್ತೈತ್ರಿ, ಎಲ್ಲ ಚಂದ ಸಿಗ್ತದೆ. ಮಕ್ಕಳು ಕೂಡ ಎದ್ದಾರ ನೋಡ್ರಿ. ಎದ್ದು ಏನ್ ನೋಡಾತ ನೋಡ್ರಿ, ಅವ ಫ್ರೆಶ್ ಅದು ಮಾಡ್ರಿ. ಈಗ ಆಲೂಗಡ್ಡೆ ಅದು ಎಲ್ಲ ಕುದಿಸಿಟ್ಟಿದ್ದೀನ್ರಿ. ಇವತ್ತು ದೋಸೆ ಮಾಡತ್ತೀನಿ. ಈಗ ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ದೋಸೆ ಎಲ್ಲ ಮಾಡ್ಕೋಬೇಕು ನೋಡ್ರಿ. ಟೈಮ್ ಅಂತೂ 7:30 ಐತಿ. ಈಗ ಬೇಗ ಬೇಗ ಎಲ್ಲ ಮಾಡ್ಕೋಬೇಕ್ರಿ, ಇಲ್ಲಾಂದ್ರೆ ಮತ್ತೆ ಮಕ್ಕಳ ಸ್ಕೂಲಿಗೆ ಲೇಟ್ ಆಗ್ತೈತಿ. ಈಗ ದೋಸೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ನಿನ್ನೆ 2 ಗ್ಲಾಸ್ ರೇಷನ್ ಅಕ್ಕಿ, 1/2 ಗ್ಲಾಸ್ ಉದ್ದಿನ ಬೇಳೆ, 1 ಟೀಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ತೊಗೊಂಡು ತೊಳೆದ್ಬಿಟ್ಟು ಮುಂಜಾನೆ ನೆನೆ ಹಾಕಿಟ್ಟಿದ್ದೀನಿ. ರಾತ್ರಿ ಹೊತ್ತು ರುಬ್ಬಿದ್ದೀನಿ. ಈಗ ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/2 ಟೀಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಹಾಕಿ ದೋಸೆ ಮಾಡ್ಕೋತಾ ಇದ್ದೀನಿ. ದೋಸೆ ಜೊತೆ ನಾನು ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿನ ಇನ್ನೂ ಮಾಡಿಲ್ಲರಿ. ಮಾಡಬೇಕು, ಅದನ್ನು ನಿಮ್ಗೆ ಶೇರ್ ಮಾಡೋದಿಲ್ಲ. ಯಾಕಂದ್ರೆ ಭಾಳಷ್ಟು ವಿಡಿಯೋದಲ್ಲಿ ನಾನು ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಮಾಡೋದನ್ನು ಶೇರ್ ಮಾಡಿದ್ದೀನಿ. ಇವತ್ತು ಮಾಡ್ತಾ ಇಲ್ಲರಿ. ಈಗ ಬೇಗ ಬೇಗ ದೋಸೆ ಮಾಡಿಕೊಂಡು ಆಲೂಗಡ್ಡೆ ಪಲ್ಯ ಕೊಬ್ಬರಿ ಚಟ್ನಿ ಮಾಡಿ ಮಕ್ಕಳಿಗೆ ಫಸ್ಟಿಗೆ ನಾಷ್ಟ ಮಾಡೋದು ಕೊಟ್ಟು ಅವ್ರಿಗೆ ಟಿಫಿನ್ ಕಟ್ಟಿದ್ರೆ ಇವತ್ತಿನ ಗಡಬಡಿ ಕೆಲಸ ಮುಗಿತೈತ್ರಿ. ಮಕ್ಕಳು ಸ್ಕೂಲಿಗೆ ಹೋಗೋ ತನಕ ಮುಂಜಾನೆ ದಿನಾಲೂ ಇದೇ ರೀತಿ ಗಡಬಡಿ ಆಗ್ತೈತೆ ನೋಡ್ರಿ. ನಾನು ಮಾಡುವ ರೆಸಿಪಿ ಮತ್ತು ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಬರೀ ಸಬ್ಸ್ಕ್ರೈಬ್ ಅಷ್ಟೇ ಮಾಡಬೇಡ್ರಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕೂಡ ಒತ್ತಿ ನಾನು ಬಿಡುವ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಒಂದು ಕಡೆ ದೋಸೆನೂ ರೆಡಿ ಮಾಡ್ತಾ ಇದ್ದೀನಿ ರೀ, ಇನ್ನೊಂದು ಕಡೆ ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿನೂ ಮಾಡ್ಕೋತಾ ಇದ್ದೀನಿ. ನಾಷ್ಟ ಮಾಡತ್ರಿ? ಹಂಗೆ ದೋಸೆ ಏನ ಚಟ್ನಿ ರೆಡಿ ಆಗಿಲ್ಲ? ಚಟ್ನಿ ರೆಡಿ, ಚಟ್ನಿ ಮಮ್ಮಿ ಮಾಡಿದ ಅಡಿಗೆ ಚಲೋ ಹತ್ತಂಗಿಲ್ಲ ಅಂತ ಹೇಳ್ತಿ. ಈಗ ತಿನ್ನತ್ತಿಲ್ಲ, ದೋಸೆ ಮಾಡಿದ ದೋಸೆ ಚಲೋ ಆಗ್ತಾವ ಟೈಮ್. ರೊಟ್ಟಿ ಚಪಾತಿ ಅಷ್ಟೇ ಚಲೋ ಆಗ್ತಲ್ಲ. ಯಾಕ ಅದೇನು ತೂತ ನೋಡತ್ತೇನು? ಎಲ್ಲಾರ ಮಂದಿ ದೋಸೆ ತೂತ. ಇನ್ನ ಚಟ್ನಿ ರೆಡಿ ಆಗತ್ತ ಅನ್ಸು. ಚಟ್ನಿ ತಿಂತೀರಲ್ಲ, ಚಟ್ನಿ ಇನ್ನೂ ರೆಡಿ ಆಗತ್ತ ತಡಿ. ಬಿಸಿ ಬಿಸಿ ದೋಸೆ ಬಿತ್ತ ತಾಟ್ನಾಗ ಮತ್ತೊಂದು. ಒಂದ್ ಕಡೆ ದೋಸೆ, ಒಂದ್ ಕಡೆ ಬಟಾಟಿ, ಒಂದ್ ಕಡೆ ಏನ್ ರೆಡಿ ಆಗತ್ತ ಮತ್ತೆ ಚಟ್ನಿ ರೆಡಿ ಆಗತ್ತ. ರೋಬೋಟ್ ಪಾರ್ಟ್ 2 ಈಗ ಎಲ್ಲ ಒಮ್ಮಿಲಿಗೆ ಐಟಮ್ಗಳು ರೆಡಿ ಆಗತ್ತ. ಮುಗದೇ ಬಿಡ್ತ, ಇನ್ನ 15 ನಿಮಿಷ ಐತವ್. ಅವರು ನೋಡಲ್ಲಿ ಸಾಕ್ಸ್ ಈಸ್ ಎಲ್ಲ ಹಾಕಿ ರೆಡಿ ಆಗಿ ಕುಂತಾರ. ಈಗ ಜಸ್ಟ್ ನಾಷ್ಟ ಮಾಡೋಣ, ಹಂಗೆ ಟಿಫಿನ್ ಕಟ್ ರೈಟ್ ಅವ. ಯಾಕ ಕಟ್ ಅವ್ರಿಗೆ ಗಟ್ ಚಟ್ನಿ ಕಟ್ಟಾಕೆ ಗಟ್ ಚಟ್ನಿ ಬಟಾಟಿ ಪಲ್ಯ. ನಿನಗೆ ಬೇಡ ಯಾಕೆ? ಚಲೋ ಹತ್ತೈತಿ ನೋಡು, ವೆರೈಟಿ ಟೇಸ್ಟ್ ಹತ್ತೈತೆ. ಅವನಿಗೆ ಬೇಡ ಅಂತ ನೋಡು. ಏನು ಬೇಡ ಹತ್ತಾನ್ರ ವಿವಾನಿಗೆ ಅಷ್ಟೇ ಕಟ್. ಸಪ್ರೇಟ್ ಡಬ್ಬಿ ಮಾಡತ್ತೆ ಹೇಳ್ತೇನೆ.
ಕೊಬ್ಬರಿ ಚಟ್ನಿನೂ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡ್ರಿ. ಇಲ್ಲಿ ಕೊಬ್ಬರಿ ಚಟ್ನಿನೂ ರೆಡಿ ಆಗೈತಿ. ಒಂದು ಸ್ವಲ್ಪ ಗಡ್ ಚಟ್ನಿನೂ ಮಾಡಿ ತೆಗೆದಿಟ್ಟಿದ್ದೀನಿ ರೀ ಸೈಡಿಗೆ. ಮಕ್ಕಳೂ ಸ್ಕೂಲಿಗೆ ಹೋದರು, ನಮ್ಮ ಮನೆಯವ್ರಿಗೂ ನಾಷ್ಟ ಮಾಡೋಕೆ ಕೊಟ್ಟಿದ್ದೀನಿ, ಅವರು ಕೂಡ ನಾಷ್ಟ ಮಾಡತ್ತಾರೆ. ಈಗ ನಾನು ಕೂಡ ನಾಷ್ಟ ಮಾಡ್ತೀನಿ. ಟೈಮ್ ನೋಡ್ರಿ, ಈಗ ಟೈಮ 9:10 ಆಗೈತೆ ನೋಡ್ರಿ. ಬರ್ರಿ ನಾಷ್ಟ ಮಾಡಕ್ಕೆ. ಹೆಂಗಾಗೈತ್ರಿ ದೋಸೆ ಚಟ್ನಿ ಪಲ್ಯ? ತಿಂತಿದ್ದ ಹೆಸರು ಇಡ್ತಾನ. ಯಾಕೆ ನಾ ಅಷ್ಟು ಕೆಟ್ಟದಾಗ ಮಾಡ್ತೇನೆ ಅಡಿಗೆ? ಮತ್ತೆ ಎಲ್ಲಾರು ಹೆಸರು ತೆಗಿತಾರ ನಮ್ಮ ಅಡಿಗೆಗೆ. ಮಾಡ್ತೀನಿ ರೀ ನಾನು, ಇನ್ನೊಂದೆರಡು ದೋಸೆ ಮಾಡೋದವ್ರಿ, ಮಾಡಿ ಮಾಡ್ತೀನಿ. ಶೇಂಗಾ ಚಟ್ನಿ ಹಾಕೇನಿ ರೀ ಒಳಗೆ. ಈಗ ನಾಷ್ಟ ಮಾಡ್ರಿ, ನಾಷ್ಟ ಮಾಡಿ ಕುಡಿಯೋ ನೀರಿನ ನಳ ಬಂದಾವ, ಒಂದು ಸ್ವಲ್ಪ ಕೊಡಗಳು ತಿಕ್ ಕೊಡ್ತೀನಿ ರೀ. ನೀರು ಅದು ತುಂಬಿಡ್ರಿ. ಗಣ ಪಾಂಡೆ ಎಲ್ಲ ಮಾಡ್ಕೋತೀನಿ ರೀ. ನಾಷ್ಟ ಮಾಡಂಗ ಏನೈತೆ ಕೆಲಸ? 3 ಗಂಟೆ ಡ್ಯೂಟಿ ಐತಿ, ಅಲ್ಲಿ ತನಕ ಹೆಲ್ಪ್ ಮಾಡ್ತೇನೆ ನಡಿ, ನೀರು ತುಂಬ ಕೊಡ್ತೇನೆ ಅದಕ್ಕೆ. ಆಯ್ತು ನಿಂದು ಮುಗಿತು, 10-11 ಗಂಟೆ ಅನ್ನೋದಕ್ಕೆ ಎಲ್ಲ ಕೆಲಸ ಮುಗಿತು. ಗಣ ಪಾಂಡೆ ಅಷ್ಟೇ, ಈಗೇನು ದೇವ್ರ ಪೂಜೆ ಪರ್ಶಿ ಎಲ್ಲ ಆಗೈತ್ರಿ. ಈಗ ಅಡುಗೆ ಆಗೈತಿ, ಮಧ್ಯಾಹ್ನನೂ ದೋಸೆ ಹಿಟ್ಟು ಉಳಿದ್ರೆ ಹಾಕೊಂಡು ತಿನ್ನೋದ್ರಿ, ಇಲ್ಲಾಂದ್ರೆ ಏನಾರು ಒಂದು ಸ್ವಲ್ಪ ಬಿಸಿ ಅನ್ನ ಸಾಂಬಾರ ಏನಾರು ಮಾಡೋದ್ರಿ. ಕಟ್ಟಿ ರೊಟ್ಟಿ ಅಂತ ಅದಾವ ರೀ, ಒಂದು ಬಾಕ್ಸ್ ಕೊಟ್ಟು ಕಳಿಸಿದ್ರು, ಅರ್ಧ ಖಾಲಿ ಮಾಡೀವಿ, ಇನ್ನೊಂದು ಅರ್ಧ ಬಾಕ್ಸ್ ಐತ್ರಿ ಈಗ. ನನಗೆ ಕಟ್ಟಿ ರೊಟ್ಟಿ ಅಂದ್ರೆ ಇಷ್ಟ ರೀ. ಮಾಡ್ತೀನಿ ರೀ. ಈಗ ನಾನು ಕೂಡ ನಾಷ್ಟ ಮಾಡಿದ್ದೀನಿ ರೀ, ಈಗ ಉಳ್ಕಿದ ಕೆಲಸ ಎಲ್ಲ ಮಾಡ್ಕೋತೀನಿ. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ರತಿಯೊಬ್ಬರು ಲೈಕ್, ಶೇರ್, ಕಾಮೆಂಟ್ ಮಾಡಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.